ಹಾಸನದಲ್ಲಿ ನಿನ್ನೆ ವಿದ್ಯಾನಗರ ಬಳಿ ಇರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ತಡರಾತ್ರಿ ವೇಳೆ ಸಿಟಿ ರೌಂಡ್ಸ್ ಮಾಡುತ್ತಿದ್ದ ಮೂವರು ಪೇದೆಗಳು ಏಕಾಏಕಿ ಹಾಸ್ಟೆಲ್ ವಾರ್ಡನ್ ಅನುಮತಿ ಇಲ್ಲದೆ ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಮತ್ತು ಕಿರಿಕಿರಿ ಉಂಟು ಮಾಡಿದ್ದಾರೆ ಎನ್ನಲಾಗಿದ್ದು, ಏಕಾಏಕಿ ವಿದ್ಯಾರ್ಥಿಗಳ ರೂಮ್ ಬಾಗಿಲು ತಟ್ಟಿ ಪ್ರಶ್ನೆ ಮಾಡಲಾರಂಭಿಸಿದ್ದಲ್ಲದೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಹಾಗೂ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಘಟನೆ ವೇಳೆ ವಿದ್ಯಾರ್ಥಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಫೋನ್ ಕಸಿದುಕೊಂಡ ಪೊಲೀಸರು ಅದನ್ನು ಒಡೆದು ಹಾಕಿದ್ದಲ್ಲದೆ ಅಲ್ಲಿಂದ ತೆರಳಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ನಡುರಾತ್ರಿ 12 ಗಂಟೆಗೆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಒಟ್ಟುಗೂಡಿ ಸಾಮೂಹಿಕ ಪ್ರತಿಭಟನೆ ಆರಂಭಿಸಿದ್ದಾರೆ. ಈ ವೇಳೆ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ವಿದ್ಯಾರ್ಥಿಗಳು ಧರಣಿ ಕುಳಿತಿದ್ದು, ಸುದ್ದಿ ತಿಳಿದ ಹಾಸನ ನೂತನ DYSP PK ಮುರಳೀಧರ್ ಅವರು ಸ್ಥಳಕ್ಕೆ ತೆರಳಿ ಹಿಂತಿರುಗಿದ್ದ 3 ಪೊಲೀಸರನ್ನು ಕರೆಯಿಸಿ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸುವಂತೆ ಮಾಡಿದ್ದಲ್ಲದೆ ಅಂಬೇಡ್ಕರ್ ಭಾವಚಿತ್ರದ ಎದುರು ನಿಲ್ಲಿಸಿ ಕೈ ಮುಗಿಸಿ ಕ್ಷಮೆ ಕೋರುವಂತೆ ಮಾಡಿದ್ದಾರೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಎಲ್ಲವೂ ಸುಖಾಂತ್ಯವಾಗಿದೆ. ಇದೇ ವೇಳೆ ಹಾಸ್ಟೆಲ್ಗೆ ಹೋಗಿದ್ದ ನಮ್ಮ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಯಾರೂ ಮದ್ಯಪಾನ ಮಾಡಿರಲಿಲ್ಲ ಎಂದು SP ಸ್ಪಷ್ಟನೆಪಡಿಸಿದ್ದಾರೆ. ನಿನ್ನೆ ರಾತ್ರಿಯೇ ನಾವು ಅವರನ್ನು ಮದ್ಯ ಪರೀಕ್ಷೆ ಮಾಡಿಸಿದ್ದೇವೆ. ಪೊಲೀಸರು ಕುಡಿದಿದ್ದರು ಎಂದು ಕೆಲವರು ವರದಿ ಮಾಡಿದ್ದು, ಆದರೆ ಅವರು ಯಾರೂ ಮದ್ಯಪಾನ ಮಾಡಿರಲಿಲ್ಲ ಅಂತ SP ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಒಟ್ಟಾರೆ ರಾತ್ರಿ ನಡೆದ ಘಟನೆ ಮುಂಜಾನೆ 3ರ ವೇಳೆಗೆ ತಿಳಿಗೊಂಡಿದೆ. ಬೇಡ, ಯಾಕಂದ್ರೆ ಅವರು ನಾವು ಪೊಲೀಸ್ ಅಧಿಕಾರಿಗಳಿಗೆ ಗೌರವ ತಪ್ಪಿ ಅಗೌರವ ಮಾಡ್ದಂಗ ಆಗುತ್ತೆ. ಅವ್ರು ಯೂನಿಫಾರ್ಮ್ ಬಿಚ್ಚಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಕ್ಷಮೆ ಕೇಳಿದ್ರು ನಮ್ಗೆ ಹೋಗ್ತಾರೆ. ಸೊ ಅದ್ ಬೇಕಾದ್ರೆ ನಾವು ಎಲ್ಲಾ ಪೊಲೀಸ್ ಅವ್ರಿಗೆ ನಾವು ಕೆಟ್ಟವ್ರು ಅಂತ ಹೇಳಕ್ ಇಚ್ಛೆ ಪಡ್ತಿಲ್ಲ. ಸೊ ತಪ್ಪು ಮಾಡಿದವ್ರು ಮಾತ್ರ ನಮ್ಗೆ ತಪ್ಪಿಸ್ತವ್ರು. ಸೊ ನಾವು ಎಲ್ಲರಿಗೂ ತಪ್ಪಿಸ್ತಾರ ಅಂತ ಹೇಳಕ್ ಆಗಲ್ಲ. ಸೊ ಹಂಗಾಗಿ ನಿಮ್ಮ ಮನವಿ ಏನಿದೆ ಒಂದು ಲೆಟರ್ ಅಲ್ಲಿ ಬರೆಯೋಣ. ಸೊ ಅವರು ಏನ್ ಆಕ್ಷನ್ ತಗೊಳ್ಳಿ ನಮ್ದು ಮುಂದಿನ ಪ್ರತಿಭಟನೆ ಇದೆ ಒಂದು ಮಾಡೋಣ. ಸೊ ಏನ್ ಮನವಿ ಇದೆ ಅದನ್ನ ನಾವು ಕೊಡೋಣ. ದಯವಿಟ್ಟು ಯಾರು ಈಗ ಬಂದು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಬಂದು ಕ್ಷಮೆ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂತ ಕೇಳಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ವಾರ್ಡನ್ ಪರ್ಮಿಷನ್ ಇನ್ನೊಂದು ಬೇಡ ಜನ. ಸೊ ಅವರು ತಪ್ಪು ಮಾಡಿದವ್ರು ಇಲ್ಲಿಲ್ಲ, ತಪ್ಪು ಮಾಡದೆ ಇದ್ದವರು ಇಲ್ಲಿದ್ದಾರೆ. ಯಾಕಂದ್ರೆ ಅವರು ಕರ್ತವ್ಯ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡವ್ರು ಇದ್ದಾರೆ, ಅವ್ರು ಕೂಡ ಇಲ್ಲಿರೋದು. ತಪ್ಪು ಮಾಡಿದವ್ರು ಯಾರು ಇಲ್ಲ ಕೂಡ ಇಲ್ಲಿ. ಸೊ ಹಂಗಾಗಿ ಮನವಿ ಏನಿದೆ ಅವ್ರ ಹತ್ರ ಕೊಡೋಣ, ದೊಡ್ಡ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಗೌರವ ಕೊಡೋಣ ನಾವು. ವಿಡಿಯೋ ಮಾಡಿದ ಸಿಗುತ್ತಲ್ಲ ಮೊಬೈಲ್ ಸಿಕ್ಕಿಂದ ಮುರಿದ್ರು. ಏನಕ್ಕೋಸ್ಕರ ಈ ಬಟ್ಟೆ ಹಾಕಿದ್ಯಾ? ಅಂಬೇಡ್ಕರ್ ಯಾವ ಬಂದು ಜಾತಿ ಯಾವ ಜಾತಿ ಸರ್? ನಾನು ದಲಿತ ಅನ್ನೋತಿಗೆ ಅದಕ್ಕೂ ಕೂಡ ದಲಿತ ಆದ್ರೆ ನಾನೇನ್ ಮಾಡಲಿ ಅಂತ ಹೇಳ್ಬಿಟ್ಟು ಎಷ್ಟು ಇಟ್ಟಿದೆ ದುಡ್ಡು ಅಂತ ಕೇಳ್ತಾರೆ ಅವರು. ಸರ್ ನಿಮ್ಮ ಹೆಸರೇನು ಅಂತ ಕೇಳೋ ಹೊತ್ತಿಗೆ ಮೊಬೈಲ್ ಇಟ್ಕೊಂಡು ಮುರಿದಾಕಿದ್ರು ಅವರು. ಬಂದಿರೋದು ಯಾವ್ದು ಅಂತ ಗೊತ್ತಿಲ್ಲ. ಅವ್ರನ್ನೊಂದು ಹೆಸರು ಕೇಳಿದ್ರೆ ಹೆಸರು ಹೇಳ್ತಿಲ್ಲ ಅವರು. ಸರ್ ಇನ್ನೊಂದು ಅಲ್ಲಿಗೆ ಫೋನ್ ಮಾಡಿ ಅವ್ರು ಹೇಳ್ತಾರೆ. ಹಾಸ್ಟೆಲ್ ಸರ್ ಹೇಳ್ತೀವಿ ಅವ್ರು ಬಂದು ಜಾತಿ ಭೇದ ಮಾಡಿದ್ರು. ಬ್ಯಾಡ್ ಜಿಲ್ಲೆ ಬ್ಯಾಡ್ ಜಿಲ್ಲೆ